ಹೈನುಗಾರಿಕೆಯಲ್ಲಿ ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿದ್ದೀವಿ ಇವತ್ತು ನಾವು. ಇವತ್ತು ಅದೆಲ್ಲ ಒಂದು ಕಡೆ, ಇವತ್ತು ಅದನ್ನು ನಮ್ಮ ಬೊಮ್ಮಲ್ಲು ನಂದಿನಿನ ತಂಡಕ್ಕೆ ಅಮೂಲಲ್ಲಿ ಸೇರ್ಪಡೆ ಮಾಡ್ತೀನಿ ಅಂತ ಹೇಳಿ ಮೊನ್ನೆ ನಮ್ಮ ಕೇಂದ್ರದ ಗೃಹ ಸಚಿವರು, ಹಿರಿಯರು, ಗೌರವಾನ್ವಿತರಾದಂಥ ಸಾಹ ಸಾಹೇಬರು ಮೊನ್ನೆ ಮಂಡ್ಯದಲ್ಲಿ ಬಂದಾಗ ಹೇಳಿದ್ದಾರೆ. ಇಲ್ಲ ಒಂದು ಕಡೆ ಅದು ಮಾಡಿದಾಗ ರೈತರಿಗೆ ಅದು ಮಾರ್ಕ ಆಗ್ತದೆ. ಅದು ಇವತ್ತೇನಾದರೂ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕತೆಯನ್ನು, ಅವ್ರ ಕುಟುಂಬದ ನಿರ್ವಹಣೆಯನ್ನು ಏನಾದರೂ ಅವ್ರು ಮಾಡ್ತಾಯಿದ್ರೆ ಹೈನುಗಾರಿಕೆಯಿಂದ ಇವತ್ತು ಅವ್ರು ಮಾಡ್ತಾಯಿದ್ದಾರೆ. ಇವತ್ತು ಅದನ್ನು ಇವತ್ತಿನ ಈ ಉಬ್ಬಸ ರೇಟ್ ಜಾಸ್ತಿ ಆಗಿದೆ, ಹಿಂಡಿ ರೇಟ್ ಜಾಸ್ತಿ ಆಗಿದೆ, ಯಾವುದೇ ಬೆಲೆಯನ್ನು ಇವತ್ತು ಕೊಡ್ತಾ ಇಲ್ಲ. ಅದರಿಂದ ಈ ಹೇಗಿದೆಯೋ ಹಾಗೆ ಇದ್ರೆ ಬಹಳ ಒಳ್ಳೆಯದು. ನೀವೇನಾದರೂ ಇದು ಮಾಡಿದ್ರೆ ಉಗ್ರ ಹೋರಾಟ ಈ ನಮ್ಮ ರಾಜ್ಯದಲ್ಲಿ ಅದೇ ಆಗ್ತದೆ. ಇದು ಒಂದು ಕಡೆ ಹಿಂದಿ ಹೊಲಗಳ ಕೈಯಲ್ಲಿ ಡೈರಿ ಹೋಗ್ಬಿಡುತ್ತೇನೋ. ಯಾ ಅವ್ರವ್ರ ರಾಜ್ಯದಲ್ಲಿ ಅವ್ರವ್ರ ಭಾಷೆ ಇರ್ತದೆ, ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ. ಅವರ ರಾಜ್ಯದ ಸಂಪತ್ತು, ಹೈನುಗಾರಿಕೆ ಆ ರಾಜ್ಯ, ಆ ರಾಜ್ಯದ ಆಡಳಿತ ಮಂಡಳಿಯಲ್ಲಿದ್ದರೆ ಅದು ಭಾಳ ಒಳ್ಳೆಯದು, ಒಳ್ಳೆಯದದು. ಅದು ಎಲ್ಲ ಒಂದು ಕಡೆ ಇವತ್ತು ರೈತರಿಗೆ ಅನ್ಯಾಯ ಮಾಡೋಕ್ಕೆ ಈ BJP ಸರ್ಕಾರ ಹೊರಟಿದೆ. ನಮ್ಮೇನು ನಂದಿನಿ ಇದೆಯೋ ನಂದಿನಿಯಾಗೇ ಉಳಿಬೇಕು, ನಮ್ಮ ರಾಜ್ಯದಲ್ಲೇ ಉಳಿಬೇಕು. ಅದು ತಗೊಂಡೋಗಿ ಗುಜರಾತ್ಗಾಗಲಿ ಇನ್ನೊಂದು ರಾಜ್ಯಕ್ಕಾಗಲಿ ಸೇರ್ಸೋಂಥ ಕೆಲಸ ಆಗಬಾರ್ದು ಅಂತೇಳಿ ನಮ್ಮ ಹೈನುಗಾರಿಕೆ ರೈತರ ಪರವಾಗಿ ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಈಗ ಅದೊಂದು ಈ ಪ್ರೈವೇಟಿಸಮ್ ಆಗೋತದೆ ಹೇಳಿ, ಆ ಟೈಪ್ ಆದಾಗ ಅದು ಎಲ್ಲ ಒಂದು ಕಡೆ ತೊಂದರೆ ಆಗ್ತದೆ. ಈ ಚುನಾವಣೆ ನಿರ್ದೇಶಕರುಗಳು ಈ ಚುನಾವಣೆಗಳು ಏನು ನಡೆಯೋದಿಲ್ಲ ಅವಾಗ ಯಾವ ಅದು ಆಮೇಲೆ ಅದು ಏನು ನೋಡ್ಬೇಕು, ಅದೇನು ಮಾಡ್ತಾರೋ ಬೈಲ ನೋಡ್ಬೇಕಾಗ್ತದೆ. ಮುಂದಿನ ಒಳ್ಳೆ ಏನು ಮಾಡ್ತಾರೆ, ಅದು ಜಾಯಿಂಟ್ ಮಾಡಿದಾಗ, ಸೇರಿಸಿದಾಗ, ಕಾನೂನುಗಳು ತಂದು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಉದಾಹರಣೆಗೆ ಹೇಳಬೇಕು ಅಂದರೆ APMC ನಿಷೇಧ ಮಾಡಿರು, 17A ನಿಷೇಧ ಮಾಡಿರು. APMC ಇವತ್ತು ಕಸ ಗುಡ್ಸೋಕ್ಕೆ ದುಡ್ಡಿಲ್ಲ APMCನಲ್ಲಿ ಇಲ್ಲೇಳಿ ಹಾಗಾಗಿದೆ ಇವತ್ತು ಈ ಸರ್ಕಾರದ್ದು.